ಅಂತ ಅನ್ಕಂತೀವಿ. ಸೊ 23 ವರ್ಷ ಕಳೆದ್ರು ಕೂಡ 23 ವರ್ಷ ಕಳೆದು ಹೋಗಿದೆ ಈ ಪುಸ್ತಕ ಬಂದು. ಸೊ ಆದರೂ ಕೂಡ ಈ ಪುಸ್ತಕದ ಎಲ್ಲ ವಿಚಾರಗಳು ಕೂಡ ಅಚ್ಚ ಹಸಿರಾಗಿದೆ ಇವತ್ತಿಗೂ, ಇದು ಇವತ್ತಿಗೂ ಕೂಡ ಇವತ್ತಿಗೂ ಅಚ್ಚ ಹಸಿರ. ಇನ್ನು ಮುಂದಕ್ಕೆ ಒಳಗೆ ಹೋಗೋಣ ಅಂತ ವಿಚಾರಕ್ಕೆ ಹೋದಾಗ ಮೊದಲಿಗೆ ಪೀಠಿಕೆಯನ್ನು ಬರೆದಿದ್ದಾರೆ. ಈ ಇಡೀ ಪುಸ್ತಕಕ್ಕೆ ಆ ಪೀಠಿಕೆ ಕೀರ್ತಿ ಕಳಶವಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಅದರಲ್ಲಿ ಅವ್ರು ಹೇಳ್ತಾರೆ ಆಧುನಿಕ ನಾಗರಿಕತೆ ಅನ್ನೋದು ಯಾವ ರೀತಿ ಅಂದರೆ ನಮಗೆ ಅರಿವಿಲ್ಲದೆ ಆಗಿರುವಂಥ ನಾವೇ ಮಾಡ್ಕೊಂಡಿರೋಂಥ ಗಲೀಜು ಅಂತ. ನಮಗೆ ಗೊತ್ತಿರೋಂಗೆ ಮಾಡಿರೋಂಥ ಗಲೀಜಲ್ಲ ಅದು, ನಮಗೆ ಗೊತ್ತಿಲ್ಲದಂಗೆ ಆಗಿರುವಂಥ ಒಂದು ಗಲೀಜು ಅನ್ನೋ ವಿಚಾರವಾಗಿ ಅವ್ರು ಹೇಳ್ತಾರೆ. ಆಮೇಲೆ ಯಾರಲ್ಲಿ ಬಳಸ್ತಾ ಹೇಳ್ತಾರೆ, ನಮಗೆ ಮಹಾನಗರಗಳು ಅಂದರೆ ನಮಗೆ ನಮ್ಮ ಕಲ್ಪನೆಗೆ ಬರುವಂಥದ್ದು ದೊಡ್ಡ ದೊಡ್ಡ ರಸ್ತೆಗಳು, ಗಗನಚುಂಬಿ ಕಟ್ಟಡಗಳು, ಆಮೇಲೆ ಮೆಟ್ರೋ ಇರ್ಬೋದು, ಅಲ್ಲಿನ ರೈಲ್ವೆ ಇರ್ಬೋದು, ದೊಡ್ಡ ಪಾರ್ಕ್ ಇರ್ಬೋದು, ಅಲ್ಲಿ ಅಲ್ಲಿರುವಂಥ ಹೊಸ ಹೊಸ ಕ್ಲಬ್ಬು ಪಬ್ಬುಗಳು ಬಾರ್ಗಳು, ಈ ರೀತಿಯಾದ ನಮ್ಮ ಮಹಾನಗರ ಅಂದರೆ ನಮ್ಮ ಕಲ್ಪನೆಗೆ ಬರುತ್ತೆ. ಅದು ಚಂದ್ರಶೇಖರ್ ನಂಗ್ಲಿ ಸರ್ ಅವರು ಹಳ್ಳಿಯಿಂದ ಹೋಗಿ ಓದಿರೋದು ತುಂಬ ಬೆಂಗಳೂರಲ್ಲೇ ಓದಿರೋದವರು, ಅವ್ರಿಗೆ ಅನಿಸುತ್ತೆ ಆ ಇಡೀ ಬೆಂಗಳೂರು ನಗರ ಅವ್ರಿಗೆ ಹೆಂಗೆ ಕಾಣಿಸ್ತೆ ಅಂದರೆ ಇದು ಮೋರಿಗಳ ಜಾಲ ಅಂತ ಅವ್ರು ಬರೀತಾರೆ. ಅವರು ಇಡೀ ಬೆಂಗಳೂರು ನಗರವನ್ನು ಇದು ದೊಡ್ಡ ಚಿಕ್ಕ ಮೋರಿಗಳ ಒಂದು ಜಾಲವಾಗಿದೆ, ಈ ಮೋರಿಗಳಲ್ಲಿ ಮನುಷ್ಯನ ದೇಹದಲ್ಲಿ ರಕ್ತ ಶುದ್ಧ ರಕ್ತನಾಳ ಅಶುದ್ಧ ರಕ್ತನಾಳ ಅಂತ ಎರಡು ವಿಭಾಗ ಇದೆ. ಆದರೆ ಈ ಬೆಂಗಳೂರು ನಗರದ ಮೋರಿ ಜಾಲಗಳು ಹೆಂಗಿದೆ ಅಂದರೆ ಅವೆಲ್ಲ ಮೊದಲು ಜೀವವನ್ನು ಅರಸುವಂಥ ಕಾಲುವೆಗಳಾಗಿದ್ವು, ಕೆರೆಗಳಾಗಿದ್ವು, ಕುಂಟೆಗಳಾಗಿದ್ವು, ಅಲ್ಲೆಲ್ಲ ಜೀವ ವೈವಿಧ್ಯತೆ ತುಂಬಿ ತುಳುಕಾಯಿತು. ಆದರೆ ಅವೆಲ್ಲವನ್ನು ನಾವು ಮುಚ್ಚಾಕ್ಬಿಟ್ಟು ಕಾಂಕ್ರೀಟ್ ಕಾಲುವೆಗಳನ್ನು ಮಾಡಿಕೊಂಡು ಅದನ್ನು ಒಂದು ದೊಡ್ಡ ಮೋರಿಗಳ ಜಾಲವಾಗಿ ಅದನ್ನು ರೂಪಿಸಿದ್ದೀವಿ ಅನ್ನೋದನ್ನು ಭಾಳ ಭಾಳ ಚೆನ್ನಾಗಿ ಆ ಪೀಠಿಕೆಯಲ್ಲಿ ಅವರು ಅದನ್ನು ವಿವರಿಸಿದ್ದಾರೆ. ಸೊ ಆ ಇದರಿಂದ ಆ ಜೀವ ಜಗತ್ತು ಏನು ಜೀವ ಸೌಂದರ್ಯ ಇದೆ ಅವೆಲ್ಲವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಬೆಂಗಳೂರು ನಗರದಲ್ಲಿ ಅನ್ನೋಂಥದ್ದು ಆ ಪೀಠಿಕೆಯ ಮುಖ್ಯ ಆಶೆ ಆಗಿದೆ. ಇಡೀ ಪುಸ್ತಕದ ಎಲ್ಲ ವಿಚಾರಗಳು ಅದರ ಆಶೆ ಆಗಿರೋದ್ರಿಂದ ಸೊ ಆ ಪೀಠಿಕೆ ಭಾಳ ಮುಖ್ಯ ಅನಿಸುತ್ತೆ. ಆಮೇಲೆ ಆ ಚರಂಡಿಗಳು ಹೇಗಿದೆ ಅಂದರೆ ಹೊಲಸನ್ನ ಸಾಗಿಸುವ ಆಗರಗಳಾಗಿವೆ ಅವು. ಜೀವ ಸೌಂದರ್ಯದ ಕಾಲುವೆಗಳನ್ನು ನಮ್ಮ ಹಾಳು ಮಾಡಿಬಿಟ್ಟು ಹೊಲಸನ್ನು ಸಾಗಿಸುವ ಆಗರಗಳಾಗಿವೆ ಅನ್ನೋ ಮಾತನ್ನು ಹೇಳ್ತಾರೆ. ಆಮೇಲೆ ಒಂದು ಮೀನು ನೀರಲ್ಲಿದೆ ಅಂದರೆ ಅದು ತಮ್ಮ ಸುತ್ತವಾದ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳುತ್ತೆ. ನಮ್ಗೆ ಗೊತ್ತಿರಲಿಲ್ಲ ಅದು ಮೀನು ಎಲ್ಲ ಕಡೆ ಓಡಾಡುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು. ಆದರೆ ಅವರು ಬರೀತಾರೆ ಒಂದು ಮೀನು ತನ್ನೆಲ್ಲೆಲ್ಲಿ ಓಡಾಡ್ತೀನೋ ಆ ಜಾಗವನ್ನು ಭಾಳ ಸ್ವಚ್ಛವಾಗಿಟ್ಕೊಳ್ಳೋಕೆ ಪ್ರಯತ್ನ ಪಡುತ್ತಂತೆ. ಆದರೆ ಮನುಷ್ಯರಾಗಿರುತ್ತೆ ನಮಗೇನು ದಾಡಿ ನಮ್ಮ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಬಹುಶಃ ಆ ಪ್ರಶ್ನೆಗೆ ಇವತ್ತಿನವರೆಗೂ ಉತ್ತರ ಸಿಕ್ಕಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಚಾರ. ಆಮೇಲೆ ಈ ಪುಸ್ತಕದ ಒಳಗೆ ಬಂದಾಗ ಇದರಲ್ಲಿ 23 ಅಧ್ಯಾಯಗಳಿದೆ, ಅದರಲ್ಲಿ ಎರಡು ಭಾಗಗಳನ್ನು ಮಾಡ್ಕೊಂಡಿದ್ದಾರೆ ಅವರು. ಒಂದು ಹಸಿರು ಕಾಳಜಿ, ಒಂದು ಹಸಿರು ಅನುಭವ ಅಂತ. ಈ ಹಸಿರು ಕಾಳಜಿಯಲ್ಲಿ ನಮ್ಮ ಜವಾಬ್ದಾರಿಗಳು ಏನಂತದನ್ನು ಅವರು ನಮಗೆ ಅವರದೇ ಆದ ಶೈಲಿಯಲ್ಲಿ ವರ್ಣಿಸ್ಕೊಂಡು ಹೋಗ್ತಾರೆ. ನಮ್ಮ ಹಸಿರು ಅನುಭವದ ವಿಚಾರಕ್ಕೆ ಬಂದಾಗ ಅವರ ಚಾರಣದ ಅನುಭವಗಳನ್ನು ಅದು ಕೂಡ ಅವ್ರು ನಮ್ಗೆ ಹೇಳ್ತಾ ಅದೊಂದು 9 ಅಧ್ಯಾಯಗಳಲ್ಲಿ ಅವರು ಅದನ್ನು ಹೇಳ್ಕೊಂಬರ್ತಾರೆ. ಇನ್ನು ವಿಚಾರಕ್ಕೆ ಹೋಗ್ಬೇಕು ಅಂದಾಗ ಮೊದಲ ಅಧ್ಯಾಯ ಬಂದು ನಾವೆಲ್ಲ ಮತ್ತೆ ಹಸಿರನ್ನೇ ಸೇರಬೇಕಿದೆ ಅನ್ನೋಂಥದ್ದು ಅದರ ಟೈಟ್ಲು. ಈ ನಮಗೆ ನಮಗೆಲ್ರಿಗೂ ಜಾಸ್ತಿ ಜನಕ್ಕೆ ಬಣ್ಣದ ಕುರುಡುತನ ಇದೆ, ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಯಾಕಂದರೆ ನಾವೆಲ್ಲ ಮತ್ತೆ ಹಸಿರನ್ನೇ ಸೇರಬೇಕಿದೆ ಅಂತ ಹೇಳೋಂಥ ಜಾಗದಲ್ಲಿ ನಾನೇನಾದರೂ ಇಲ್ಲಿ ನಿಂತ್ಕೊಂಡು ನಾವೆಲ್ಲ ಯಾಕೆ ಕೇಸರಿಯನ್ನು ಸೇರಬಾರದು ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಇಲ್ಲಿರೋರಿಗೂ ಸೇರಿದಂತೆ ಈ ಭಾರತದ 140 ಕೋಟಿ ಜನರಿಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ನಿಮಗೆ, ನಾನೇನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಹಸಿರನ್ನು ಏನು ಕೊಲಿಸ್ತಾ ಇದ್ದೀನಿ, ಕೇಸರಿಯನ್ನು ಏನು ಕೊಲಿಸ್ತಾ ಇದ್ದೀನಿ ಅಂತ ನಿಮ್ಗೆ ಭಾಳ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಸೊ ಇದನ್ನೇ ನಾನು ಬಣ್ಣದ ಕೊರಡುತ್ತಾನೆ ಅಂತ ಹೇಳ್ತಾರಂಥದ್ದು. ಯಾಕಂದರೆ ಒಂದು ಬಣ್ಣವನ್ನು ಒಂದು ನಿರ್ದಿಷ್ಟವಾಗಿ ನಾವು ಅದಕ್ಕೆ ಒಂದು ಚೌಕಟ್ಟನ್ನು ಹಾಕ್ಬಿಟ್ಟಿದ್ದೀವಿ. ಈ ಬಣ್ಣ ಅಂದರೆ ಇದು, ಇವತ್ತಂತೂ ಈ ಬಣ್ಣ ಅಂದರೆ ಇದು ಇಂಥ ಧರ್ಮಕ್ಕೆ ಸೀಮಿತವಾಗಿದ್ದು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ಇವರ ಮೊದಲ ಅಧ್ಯಾಯ ಬಂದಿದೆ ನಾವೆಲ್ಲ ಮತ್ತೆ ಹಸಿರನ್ನೇ ಸೇರಬೇಕಿದೆ ಅಂದ್ಬಿಟ್ಟಿದ್ದಾನೆ. ಸೊ ಈ ಕೇಸರಿ ಅಂತ ಬಂದಾಗ ನಾವೇನು ನಮ್ಮ ತಲೆಗೆ ಏನು ಬರುತ್ತೆ, ಅದು ನಿಜವಾಗ್ಲೂ ಅದಲ್ಲ. ಯಾಕಂದ್ರೆ ನಾನು ಭಾರತ ಸೇವಾದಳದ ಅಧ್ಯಕ್ಷ ಆಗಿರೋದ್ರಿಂದ ಇತ್ತೀಚೆಗೆ ಅದು ಏನು ನಮ್ಮ ಭಾರತದ ಬಾವುಟ ಇದೆ, ಆ ಮೂರು ಬಣ್ಣಗಳನ್ನು ನಮ್ಮ ಮೂರು ಧರ್ಮಗಳಿಗೆ ಹೋಲಿಕೆ ಮಾಡ್ಕೊಂಬಿಟ್ಟಿದ್ದೀವಿ. ಆ ಮೂರು ಧರ್ಮಗಳಲ್ಲಿ ಒಂದಕ್ಕೊಂದೊಂದು ಧರ್ಮ ಬಂದಿದೆ. ನಿಜ ಹೇಳ್ಬೇಕು ಅಂದರೆ ಈ ಕೇಸರಿ ಬಣ್ಣ ಇದೆಲ್ಲ ನಮ್ಮ ಬಾವುಟಕ್ಕೆ ಆ ಧರ್ಮದಿಂದ ಬಂದಿದ್ದಲ್ಲ, ಅದು ನಾವೆಲ್ಲ ಯಾರು ನಂಬ್ಕೊಂಡಿದ್ದೀರ ಆ ಧರ್ಮದಿಂದ ಬಂದಿದ್ದಲ್ಲ. ಮಹಾತ್ಮ ಗಾಂಧೀಜಿಯವರಿಗೆ ಪಂಜಾಬಿನ ಸಿಖ್ ಸಮುದಾಯ ಭಾಳ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿಕ್ಕಾಪಟ್ಟೆ ಅವ್ರ ಪಾಲ್ಗೊಳ್ಳಿಕೆ ಇರುತ್ತೆ. ಅವ್ರು ಬಂದು ಅವ್ರು ಹೆಚ್ಚಾಗಿ ಬಳಸುವಂಥ ಬಣ್ಣ ಇದು ಕೇಸರಿ ಬಣ್ಣ. ಅವ್ರು ಬಂದು ಹೇಳ್ತಾರೆ ಯಾಕಂದರೆ ನಮಗೆ ಏಳನೇ ಬಾವುಟ ನಾವು ಸ್ವೀಕರಿಸ ಮಾಡ್ಕೊಂಡಿರೋಂಥದ್ದು, 4ನೇ ಬಾವುಟಕ್ಕೂ 5ನೇ ಬಾವುಟದಲ್ಲೂ ನಾವೆಲ್ಲ ಬಳಸಿರುವಂಥದ್ದು ಕೆಂಪು ಬಣ್ಣ.
ನಾವು ಹಸಿರು ಬಣ್ಣಕ್ಕೆ ಹೋಗೇ ಇರಲಿಲ್ಲ ನಾವು. ಅವರು ಬಂದು ಸಿಕ್ಕ ಧರ್ಮದವರು ಧರ್ಮೀಯರು ಬಂದು ಕೇಳ್ಕೊಂತಾರೆ ಮಹಾತ್ಮ ಗಾಂಧೀಜಿಯವರಿಗೆ, ಇಲ್ಲ ಈ ಕೆಂಪು ಬಣ್ಣವನ್ನು ಕೇಸರಿಯಾಗಿ ಪರಿವರ್ತನೆ ಮಾಡಿ ಸೇರಿಸ್ಕೊಳ್ಳಿ ನಿಮ್ಮ ಬಾವುಟದಲ್ಲಿ ಅಂತ ಹೇಳಿದಾಗ ಭಾಳ ಖುಷಿಯಾಗಿ ಇವರು ಮಹಾತ್ಮ ಗಾಂಧೀಜಿಯವರು ಅದನ್ನು ಬಾವುಟಕ್ಕೆ ಸೇರಿಸ್ಕೊಂತಾರೆ. ಸೊ ಅವತ್ತು ಸಿಕ್ಕ ಧರ್ಮೀಯರಿಂದ ಸೇರ್ಕೊಂಡಿರುವಂಥ ಬಣ್ಣ ಇವತ್ತು ನಮ್ಮ ಕಣ್ಣುಗಳಲ್ಲಿ ಅದು ಬೇರೆ ಧರ್ಮವಾಗಿ ಪ್ರಭಾವ ಬೀಳ್ತಾ ಇದೆ. ಹಾಗಾಗಿ ಬಣ್ಣಗಳು ಇವತ್ತು ಸಾರ್ವತ್ರಿಕವಾಗಿಲ್ಲ, ಅದಕ್ಕೊಂದು ಚೌಕಟ್ಟು ನಾವೇ ಹಾಕೊಂಡ್ಬಿಟ್ಟಿದ್ವಿ. ಸೊ ಒಂದು ಈ ಬಣ್ಣ ನೋಡಿದ್ರೆ ಇದು, ಈ ಬಣ್ಣ ನೋಡಿದ್ರೆ ಇದು ಅಂತ. ಈ ಕಪ್ಪು ಬಣ್ಣ ನೋಡಿದ್ರು ಕೂಡ ಅಷ್ಟೇ, ನಮ್ಗೆ ಕಪ್ಪು ಅನ್ನೋಂಥದ್ದು ಕೆಟ್ಟದ್ದು ಅನ್ನೋಂಥದ್ದು ಭಾವನೆ ಇದೆ. ಈ ಪಾರಂಜಿತದ ಒಂದು ಸಿನಿಮಾ ಇದೆ, ಅದರಲ್ಲಿ ರಜನಿಕಾಂತ್ಗೆ ಕಪ್ಪು ಬಟ್ಟೆ ಹಾಕೊಂಡು ಒಂದು ಕಡೆ ಕೂತಿರ್ತಾರೆ. ಆದ್ರೆ ಅವರ ಆಪೋಸಿಟ್ ಆಗಂತ ಒಂದು ಪಾತ್ರದಲ್ಲಿ ಅಚ್ಚ ಬಿಳಿ ಬಣ್ಣಪಲ್ಲಿ ಬಿಳಿ ಬಳಪಲ್ಲಿ ಕಾಲು ಪುರನ ಬಿಳಿ ಚಪ್ಪಲಿ ಹಾಕೊಂಡು ಕೂತ್ಕೊಂಡು, ನಿನ್ನ ಬಣ್ಣ ಏನು, ನಿನ್ನ ವೇಷ ಏನು, ನೀನು ಹಾಕಿರೋ ಬಟ್ಟೆ ಏನು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ರಜನಿಕಾಂತ್ ಪಾತ್ರದಲ್ಲಿ ಅವನಿಗೆ ಒಂದು ಉತ್ತರವನ್ನು ಕೊಡ್ತಾರೆ, ನಾನು ಹಾಕೊಂಡಿರೋ ಬಟ್ಟೆಯಲ್ಲಿ ನನ್ನ ಮೈಯಲ್ಲಿ ಬಣ್ಣ ಇಲ್ಲ, ಕಪ್ಪು ಬಣ್ಣ ಇಲ್ಲ, ನಿನ್ನ ತಲೆಯಲ್ಲಿದೆ ಬಣ್ಣ, ನಿನ್ನ ಮನಸ್ಸಲ್ಲಿರೋಂಥ ಬಣ್ಣವನ್ನು ನೀನು ನನಗೆ ಹೇಳ್ತಾ ಇದೆಯಾ ಅಷ್ಟೇ ಅನ್ನೋ ಮಾತನ್ನು ಆ ಪಾತ್ರದಾರ ಹೇಳ್ತಾನೆ. ಹಾಗೆ ನಾವು ಬಣ್ಣಗಳನ್ನು ಸಾರ್ವತ್ರಿಕವಾಗಿ ನೋಡುವಂಥ ಅದನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಈ ಕೃತಿ ಓದೋದಕ್ಕೆ ಅರ್ಥ ಆಗುತ್ತೆ ಅಂತ ನನ್ನ ಭಾವನೆ. ಇಲ್ಲಿ ಹಸಿರು ಅನ್ನೋಂಥದ್ದನ್ನು ನಮಗೆಲ್ಲ ಗೊತ್ತಿರೋಂಗೆ, ಯಾಕಂದರೆ ಇಲ್ಲಿ ಚಂದ್ರಶೇಖರ್ ನಂಗಿ ಸರ್ ಇರೋದ್ರಿಂದ ಅವರು ಹಸಿರನ್ನು ನಿಸರ್ಗಕ್ಕೆ ಹೋಲಿಕೆ ಮಾಡಿದ್ದಾರೆ. ಆ ನಿಸರ್ಗ ಯಾವುದು, ಅಮೆರಿಕದಲ್ಲಿರುವ ನಿಸರ್ಗನ ಅಥವಾ ಭಾರತದಲ್ಲಿರೋ ನಿಸರ್ಗನ ಅಥವಾ ಕೋಲಾರದಲ್ಲಿ ನಿಸರ್ಗನ ಅಂತ ಕೇಳಿದ್ರೆ, ಖಂಡಿತವಾಗ ಅವರು ನಮ್ಮ ನಿಸರ್ಗ ಕಾಳಜಿ ಬಂದು ಅಮೆರಿಕದಲ್ಲಿರುವಂಥ ನಿಸರ್ಗ ಕಾಳಜಿ ಬಗ್ಗೆ ಅಗತ್ಯ ಇಲ್ಲ ನಮಗೆ. ನಮಗೆ ನಮ್ಮ ಸುತ್ತಮುತ್ತಲಿನ ಇರುವಂಥ ಸ್ಥಳೀಯ ಸಂಸ್ಕೃತಿಯ ಸ್ಥಳೀಯ ಇದ್ರ ಹಸಿರುಗಳ ಬಗ್ಗೆ ನಮಗೆ ಕಾಳಜಿ ಇದ್ರೆ ಸಾಕು ಅಂತ ಹೇಳ್ತಾರೆ. ಇದು ಇಡೀ ಜಗತ್ವ್ಯಾಪಿ ಆಗಬೇಕು ಅಂದರೆ, ಆಯಾ ಎಲ್ಲೆಲ್ಲಿ ಯಾರಾದ್ರು ಬದುಕ್ತಾರೋ ಅವರಿಗೆ ಆ ಹಸಿರು ಆ ಬಗ್ಗೆ ಕಾಳಜಿ ಇದ್ದರೆ ಖಂಡಿತವಾಗ್ಲೂ ಇಡೀ ಜಗತ್ತು ಹಸಿರುಮಯ ಆಗುತ್ತೆ, ಅದು ನಿಸರ್ಗವನ್ನು ಉಳಿಸ್ಕೊಳ್ಳೋಂಗಾಗುತ್ತೆ, ನಾವೆಲ್ಲ ಪ್ರಕೃತಿ ಸಹಜ ಮನುಷ್ಯರಾಗ್ತೀವಿ ಅನ್ನೋಂಥದ್ದು ಅವರ ಭಾವನೆ. ಸೊ ಹಂಗಾಗಿ ಇಲ್ಲಿ ಹಸಿರು ಅಂತ ಎಲ್ಲಿ ಬರುತ್ತೆ ಅದೆಲ್ಲ ಕೂಡ ನಿಸರ್ಗವನ್ನೇ ಹೋಲಿಕೆ ಮಾಡೋದು ಕೂಡ, ಆ ನಿಸರ್ಗ ಕೂಡ ನಮ್ಮ ಸುತ್ತಮುತ್ತಲಿನ ನಿಸರ್ಗ ಅನ್ನೋದನ್ನು ನಾವು ಭಾವಿಸ್ಬೇಕು ಅಂತ ಹೇಳ್ತಾ ನಾನು ಒಂದು ಮುಂದಿಗೆ ಪ್ರವೇಶವನ್ನು ಮಾಡ್ತೇನೆ. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಣಿ ಪಕ್ಷಿ ಬದುಕಬೇಕಾದ್ರೆ ಒಂದು ನೈಸರ್ಗಿಕ ಆವರಣ ಇರುತ್ತಂತೆ. ಸಹಜವಾಗಿ ಒಂದು ಮೀನು, ಆಗಲೇ ಮೀನಿನ ಉದಾಹರಣೆ ಕೊಟ್ಟು, ಈಗ ಮತ್ತೆ ಮೀನು, ಮೀನಿಗೆ ನೈಸರ್ಗಿಕ ಆವರಣ ಬಂದು ನೀರು, ಆ ನೀರಿಲ್ಲಾಂದ್ರೆ ಮೀನು ಬದುಕೋದಿಲ್ಲ. ಅದೇ ರೀತಿ ಮನುಷ್ಯನ ನೈಸರ್ಗಿಕ ಆವರಣ ಯಾವುದಪ್ಪ ಅಂದರೆ ನಮ್ಮದು ಮನೆ ಆಗಲಿ ಊರಾಗಲಿ ಮತ್ತೊಂದಲ್ಲ, ಹಸಿರು. ಹಸಿರು ನಮ್ಮ ನೈಸರ್ಗಿಕ ಆವರಣ. ಸೊ ಹಸಿರನ್ನು ನಾವು ಬಿಟ್ಟು ಇವತ್ತು ಬೇರೆಲ್ಲವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇದಕ್ಕಾಗಿ ಅವ್ರು ಹೇಳ್ತಾರೆ, ಈ ಹಸಿರನ್ನು ನಾವು ಆದಷ್ಟು ಹೆಚ್ಚಾಗಿ ಆವರಣ ಮಾಡ್ಕೋಬೇಕು ನಮ್ಮ ಮನಸ್ಸುಗಳಲ್ಲಿ. ಮತ್ತು ನಿಮಗೆ ಸಮಯ ಸಿಕ್ಕಾಗೆಲ್ಲ ಚಾರಣಕ್ಕೋಗಿ ಪ್ರವಾಸಕ್ಕೋಗಿ ಹಸಿರನ್ನು ಆಸ್ವಾದಿಸಿ ಆರಾಧಿಸಿ ಅದರಿಂದ ಅನುಭವಿಸಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಯಾಕಂದರೆ ಹಸಿರು ಬಗ್ಗೆ ಒಂದು ಪ್ರೀತಿ ಒಂದು ಅನುಭವ ಹುಟ್ಟುತ್ತೆ ಅನ್ನೋಂಥದ್ದು ಅವರ ಮಾತು. ಆಮೇಲೆ ಈ ಹಸಿರಿನ ವಾತಾವರಣದಲ್ಲಿ ನಾವು ಆಧುನಿಕ ನಾಗರಿಕತೆ ಮಾಡ್ಕೊಂಡಿರುವಂಥದ್ದನ್ನು ಅವ್ರು ಎಲ್ಲೋ ಒಂದ್ಕೊಂಡು ಹೇಳ್ತಾರೆ, ನನ್ನನ್ನು ನೀವು ನಗರ ವಿರೋಧಿಗಳು ಅಂತ ಎಲ್ಲೂ ಕರಿಕೋಬೇಡಿ, ಯಾಕಂದರೆ ನಾನು ಹಸಿರಿನ ಪ್ರತಿಪಾದಕನಾಗಿರೋದ್ರಿಂದ ಮತ್ತು ಆಧುನಿಕ ನಾಗರಿಕತೆ ನಾನು ಒಂದು ಸೀಮಿತವಾಗಿ ನೋಡೋದ್ರಿಂದ ನನ್ನನ್ನು ನಾಗರಿಕತೆಯ ವಿರೋಧಿ, ಆಧುನಿಕ ನಾಗರಿಕತೆಯ ವಿರೋಧಿ, ಮಹಾನಗರಗಳ ವಿರೋಧಿ ಅಂತ ಕರಿಕೋಬೇಡ್ರಿ ಅಂತ. ಮಹಾನಗರಗಳು ಹೇಗಿದೆ ಅಂತ ಹೇಳಿದ್ರೆ, ಆಮೇಲೆ ಈ ಹಸಿರಿಗೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ ಅಂದರೆ, ಅವರು ತಾಯಿಯ ಮಡಿಲಿಗೆ ಸೇರುವಂಥ ಕರು ತಾಯಿಯ ಮಡಿಲಿಗೆ ಕರು ಯಾವ ಸಹಜವಾಗಿ ಬಂದು ಸೇರುತ್ತೋ ಆ ರೀತಿ ಒಬ್ಬ ಮನುಷ್ಯ ಹಸಿರಿಗೆ ಹೋಗಿ ಸೇರ್ಕೋಬೇಕು ಅನ್ನೋಂಥ ವಿಚಾರವನ್ನು ಅವರು ಮಂಡಿಸ್ತಾರೆ. ಆಮೇಲೆ ಅಲ್ಲಿ ಹೋದ್ಮೇಲಿಕೆ ಹಸಿರಿನ ವಾತಾವರಣಕ್ಕೆ ಹೋದ್ಮೇಲಿಕೆ ಬರೀ ಕಣ್ಣಿಂದ ನೋಡಿ ವಿಹಂಗಮನ ನೋಟ ಆರಿಸಿ ಬರೋದಲ್ಲ, ಸರ್ವೇಂದ್ರಿಯಗಳಿದ್ದಲೂ ಆ ಹಸಿರನ್ನು ಆಸ್ವಾದಿಸಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಅಂದರೆ ನಾವು ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಹೋದಾಗ ಒಂದು ವಿಹಂಗಮನ ನೋಟ ಈಗ ನೋಡ್ಬಿಟ್ಟಿದ್ದೀನಿ ಭಾಳ ಚೆನ್ನಾಗಿದೆ ಅಂತೀವಿ, ಇಲ್ಲ ಅಲ್ಲೊಂದು ಸೆಲ್ಫಿ ತಗೊಂತೀವಿ, ಇಲ್ಲ ಸುಮ್ಮನೆ ನೋಡ್ಕೊಂಬರ್ತೀವಿ. ಆದರೆ ಇವರ ದೃಷ್ಟಿಕೋನ ಆಗಿರೋದೇ ಇಲ್ಲ, ಅದು ಮುಂದೆ ಅಧ್ಯಾಯಗಳಿಗೆ ಗೊತ್ತಾಗುತ್ತೆ. ಅಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ ಅವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅದು ಅವರೇ ಅಲ್ಲ, ಅವ್ರ ಅಜ್ಞಾ ಗೆಳೆಯರ ಅಭ್ಯಾಸವೇ ಅದು ಆಗಿರ್ತದೆ. ಅಲ್ಲಿ ಏನಾದರೂ ಒಂದು ಸಣ್ಣ ಹುಳು ಕೀಟ ಕಂಡು ಕೂಡ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ. ಒಂದು ವಿಚಿತ್ರವಾಗಿ ಎಲೆ ಕಾಣಿಸಿದ್ರೆ ಆ ಎಲೆ ಏನು, ಆ ಎಲೆಯಲ್ಲಿ ಕನ್ನಡಕ್ಕೆ ಏನು ಹೆಸರು, ಸ್ಥಳೀಯವಾಗಿ ಏನು ಹೆಸರು, ಆ ಎಲೆಯ ಪ್ರಯೋಜನಗಳೇನು, ಮತ್ತು ಆ ಎಲೆಯನ್ನು ಸೈಂಟಿಫಿಕ್ಕಾಗಿ ಏನೇನು ಕರೀತಾರೆ, ಮತ್ತು ಆಧುನಿಕವಾಗಿ ಅದು ಯಾವ ರೀತಿಯೆಲ್ಲ ಬಳಕೆ ಆಗ್ತಾ ಇದೆ, ಈ ರೀತಿಯಾದ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅವರು ತಮ್ಮ ಪ್ರತಿ ಚಾರಣದಲ್ಲೂ ಕೂಡ ಗಮನಿಸ್ತಾರೆ. ಸೊ ಹಾಗಾಗಿ ಸರ್ವೇಂದ್ರಿಯಗಳಿಂದ ಕೂಡ ನಾವು ಆ ಹಸಿರನ್ನು ಆಸ್ವಾದಿಸಬೇಕು. ಸುಮ್ಮನೆ ಹೋಗೋದು, ಯಾವುದೋ ಒಂದು ಊಟಿಗೆ ಹೋಗೋದು, ಅಲ್ಲೇನೋ ಒಂದು ಹಸಿರನ್ನು ನೋಡೋದು, ಒಂದು ಸೆಲ್ಫಿ ತೊಗೊಳೋದು, ಇಲ್ಲ ಒಂದು ಫೋಟೋಗೆ ಅಪ್ಲೋಡ್ ಮಾಡಿಬಿಟ್ಟು ಎಪಿಗೆಲ್ಲ ಅಪ್ಲೋಡ್ ನಾನು ಊಟಿಗೆ ಬಂದಿದ್ದೆ ತಿಳ್ಕೊಬಾರ್ದಲ್ಲ. ಆ ಊಟಿಯವಾಗಿ ಸಮಗ್ರ ವೈಚಿತ್ರಗಳನ್ನು ನಮ್ಮ ಸರ್ವೇಂದ್ರಿಯಗಳಿಂದ ಆಸ್ವಾದಿಸಬೇಕು, ಅದನ್ನು ಯಾವುದೇ ಪ್ಲೇಸ್ಗೆ ಹೋಗಿ ಅದನ್ನು ಹೇಳಿ ಅಂತ ಒಂದು ಸಲಹೆಯನ್ನು ಅವ್ರು ಕೊಡ್ತಾರೆ. ಈ ರೀತಿಯಾದ ಒಂದು ಮೊದಲ ಲೇಖನದಲ್ಲಿ ಅವ್ರು ಮಾಡಿದಾಗ, ಎರಡನೇ ವಿಚಾರಕ್ಕೆ ಬಂದಾಗ ಅವರು ಹಸಿರು ಕಾಳಜಿ ಏಕೆ ಬೇಕು ಅನ್ನೋ ಒಂದು ವಿಚಾರಕ್ಕೆ ಹೋಗ್ತಾರೆ.
ಈ ಹಸಿರು ಕಾಳಜಿ ಅಂತ ಹೇಳಿದ್ರೆ ಆಗಲೇ ಮಹಾನಗರಗಳನ್ನು ಅವರು ಕಬಂಧ ಬಾಹುಗಳಿಗೆ ಹೋಲಿಸಿದ್ದಾರೆ. ಈ ರಾಮಾಯಣದಲ್ಲಿ ಕಬಂಧ ಬಾಹು ಬರ್ತಾನೆ, ಆ ಕೈಗಳ ಒಂದು ಸಾಕ್ತಾನೆ ಹೋಗ್ತಾ ಇರುತ್ತಂತೆ ಬಹಳ ಬಲಿಷ್ಠವಾಗಿ. ಆ ರೀತಿ ಮಹಾನಗರಗಳು ನಮ್ಮನ್ನು ವ್ಯಾಪಿಸ್ತಾ ಇದೆ, ಕಾಂಕ್ರೀಟ್ ಬೊಜ್ಜುಗಳಾಗ್ತಾ ಇದೆ ಭೂಮಿ ಮೇಲೆ ಆ ಮಹಾನಗರಗಳು ಅನ್ನೋ ಮಾತನ್ನು ಹೇಳ್ತಾರೆ. ಈಗ ಬೊಜ್ಜು ಅನ್ನೋದು ಅನಾರೋಗ್ಯದ ಸಂಕೇತ, ಅದೇ ರೀತಿ ಈ ಭೂಮಂಡಲದಲ್ಲಿ ಮಹಾನಗರಗಳು ಅನ್ನುವಂಥದ್ದು ಕಾಂಕ್ರೀಟ್ ಬೊಜ್ಜು ಅನ್ನೋಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಮಹಾನಗರಗಳನ್ನ ಇನ್ನೊಂದು ರೀತಿಯಾಗಿ ವರ್ಣಿಸ್ತಾರಿಲ್ಲ ಅವರು. ಏನು ಅಂದರೆ, ತಾಯಿಯ ಮಡಿಯಲಲ್ಲಿ ಮಲಗಿರುವಂಥ ಒಂದು ಮಗು ಹೇಸಿಗೆ ಮಾಡಿದಂತೆ ಆ ಮಹಾನಗರಗಳು. ಇಡೀ ಭೂಮಂಡಲದಲ್ಲಿ ಮನುಷ್ಯ ಅನ್ನೋವಂಥ ವ್ಯಕ್ತಿ ತಾಯಿಯ ಮಡಿಯಲ್ಲಿ ಕೂತ್ಕೊಂಡು ಹೇಸಿಗೆ ಮಾಡಿದಂಗೆ, ಆ ತಾಯಿ ಅದನ್ನು ತೊಳ್ಕೊತಾಳೆ. ಆದರೆ ಈ ತಾಯಿ ಅದನ್ನು ತೊಳೆಯೋ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗುತ್ತೆ. ಇಲ್ಲ, ನಾವು ಮಕ್ಕಳಾಗಿರುವಂಥವ್ರು ಅರ್ಥ ಬೆಳೀತಾ ಇದ್ದೀವಿ, ನಾವು ಬೆಳೀತಾ ಇದ್ರಿಗೂ ಅರ್ಥ ಮಾಡ್ಕೊಂಡಂಗೆ ಆ ತಾಯಿಯ ಮೇಲೆ ಹೇಸಿಗೆಯನ್ನು ಮಾಡ್ತಾನೇ ಇದ್ದೀವಿ ನಾವು. ಅದನ್ನು ಅವ್ರು ಬಹಳ ಸೂಕ್ಷ್ಮವಾಗಿ ಗುರುತಿಸ್ತಾರೆ. ಆಮೇಲೆ ಇದಕ್ಕಾಗಿ ಅವ್ರು ಹೇಳ್ತಾರೆ, ಈ ಹಸಿರು ಹೋರಾಟಗಳು ಏನು ಪ್ರಪಂಚದಾದ್ಯಂತ ನಡೀತಾ ಇದೆ ಅದರ ವಿಚಾರಗಳೆಲ್ಲ ನಾವು ಅರ್ಥ ಮಾಡಿಕೊಂಡು ಸಮಗ್ರವಾಗಿ ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕಾಗಿದೆ ಅನ್ನೋವಂಥ ವಿಚಾರವನ್ನು ಕೂಡ ಅವರು ಎರಡನೇ ಇದ್ರ ಮೇಲೆ ಹೇಳ್ತಾರೆ. ಆಮೇಲೆ ಹಸಿರು ಗೋಳದ ಮೇಲೆ ಪ್ರಗತಿಯ ಕೆಂಪು ದೀಪ ಅನ್ನೋಂಥದ್ದು ಅವರ ಮೂರನೇ ಅಧ್ಯಾಯ ಆಗಿದೆ. ಇದು ಬಹಳ 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 ಚೆನ್ನಾಗಿ ಅವ್ರದನ್ನು ಈ ವಿಚಾರದಲ್ಲಿ ಅವ್ರಿಗೆ ಮಾಡ್ತಾರೆ ಅವರು. ಈ ನಾವು ಸಾಮಾನ್ಯವಾಗಿ ಜಾತಿ ವ್ಯವಸ್ಥೆಯನ್ನು ಶ್ರೇಣೀಕೃತ ಸಮಾಜವಾಗಿ ಗಮನಿಸ್ತೀರಿ, ಅದೊಂದು ಪಿರಮಿಡ್ ಆಕಾರದಲ್ಲಿದೆ. ಅಲ್ಲಿ ಒಂದೊಂದು ಸ್ತರದಲ್ಲಿ ಒಬ್ಬೊಬ್ಬ ಜಾತಿಯವರಿದ್ದಾರೆ, ಅದು ಒಬ್ಬೊಬ್ಬರಿಂದ ಒಬ್ಬರು ಯಾವ ರೀತಿ ಶೋಷಣೆ ಆಗ್ತಾ ಇದೆ, ಇದ್ರ ಹೊರತಾಗಿ ಯಾರಿದ್ದಾರೆ, ಈ ರೀತಿಯಾಗಿ ಒಂದು ಚರ್ಚೆಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಮಾಡ್ಕೊಂಡಿದ್ವಿ. ಆದರೆ ಇವರಿಲ್ಲಿ ಅಮೀಬಾದಿಂದ ಹಿಡಿದು ಏಕಕೋಶೀಯ ಅಮೀಬಾದಿಂದ ಹಿಡಿದು ಬಹುಕೋಶೀಯ ಮನುಷ್ಯನ ವರ್ಗ ಅದನ್ನು ಒಂದು ಪಿರಮಿಡ್ ರೂಪದಲ್ಲಿ ಭಾವಿಸ್ಕೊಂಡಿದ್ದಾರೆ. ಭಾವಿಸ್ಕೊಂಡು ಆ ಪಿರಮಿಡ್ಡಿನ ತುತ್ತ ತುದಿಯಲ್ಲಿರುವಂಥವನ್ನೇ ಇಡೀ ಜಗತ್ತಿನಲ್ಲಿರುವಂಥ ಮನುಷ್ಯರು, ಒಂದು ಜಾತಿಗೋ ಧರ್ಮಕ್ಕೋ ಸೀಮಿತ ಆದಂತಾರಲ್ಲ, ಆ ಪಿರಮಿಡ್ಡಿನ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮನುಷ್ಯ ಅನ್ನೋಂಥವನು ಇಡೀ ತುತ್ತ ತುದಿಯಲ್ಲಿ ಕೂತ್ಕೊಂಡು ಹೇಗೆ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬರಿಂದ ಒಬ್ಬರು ಶೋಷಣೆ ಮಾಡ್ತಾವರೋ, ಈ ಮನುಷ್ಯ ಅಂತವನು ಆ ತುದಿಯಲ್ಲಿ ಕೂತ್ಕೊಂಡು ಅಂದರೆ ಆ ಮನುಷ್ಯ ಅನ್ನೋಂಥವನು ಈ ಪಿರಮಿಡ್ ತುದಿಯಲ್ಲಿ ಕೊನೆಯಲ್ಲಿದ್ದಾನೆ ಅಂದರೆ ಅವನು ಅಲ್ಪಸಂಖ್ಯಾತ ಅಂತಲೇ ಅರ್ಥ. ಆ ಅಲ್ಪಸಂಖ್ಯಾತ ಮನುಷ್ಯ ಇಡೀ ಜೀವ ವೈವಿಧ್ಯವನ್ನು ಇಡೀ ಭೂಮಂಡಲವನ್ನು ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಅಂಶವನ್ನು ಬಹಳ ಚೆನ್ನಾಗಿ ಅವರು ಅದನ್ನು ಇದರಲ್ಲಿ ಬಹಳ ವಿಚಾರವನ್ನು ಮಂಡಿಸ್ತಾರೆ. ಆಮೇಲೆ ಸಾರ್ವಜನಿಕ ಧರ್ಮ ಮತ್ತು ಆಧುನಿಕ ಸಂಸ್ಕೃತಿ ಇವೆರಡೂ ಕೂಡ ನಿಸರ್ಗದಿಂದ ದೂರವಾಗಿ ಒಂದು ಕೋಟೆಯನ್ನು ಕಟ್ಕೊಂಡ್ಬಿಟ್ಟಿದೆ. ಸೊ ಇದು ಜಾಗತೀಕರಣದ ಒಂದು ವ್ಯವಸ್ಥೆಗೆ ಅದು ಅವಕಾಶ ಮಾಡಿಕೊಡುತ್ತೆ. ಸೊ ಆ ಕೋಟೆಯನ್ನು ಕಟ್ಕೊಳ್ಳೋದಕ್ಕೆ ನಾವು ಬಿಡಬಾರ್ದು. ಯಾರೇ ಆಗಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಬಿಡಬಾರ್ದು. ಅದೇನಪ್ಪ ಅಂದರೆ ಸಾರ್ವಜನಿಕ ಧರ್ಮ ಮತ್ತು ಆಧುನಿಕ ಸಂಸ್ಕೃತಿ ಇವೆರಡೂ ಕೂಡ ಒಂದು ಕೋಟೆಯನ್ನು ಕಟ್ಕೊಳ್ಳುವಂಥ ಒಂದು ವಿಚಾರಗಳಾಗಿದೆ. ಸೊ ಅವುಗಳಿಂದ ನಾವು ದೂರ ಇದ್ದು ನಮ್ಮ ಸ್ಥಳೀಯವಾಗಿ ನಮ್ಮ ಬಹುರೂಪಿತನವನ್ನು ಉಳಿಸ್ಕೋಬೇಕು ಅನ್ನೋಂಥದ್ದು ಅವರ ಕಾಳಜಿ ಆಗಿದೆ. ಆಮೇಲೆ ನಾನು ಆಗಲೇ ಹೇಳಿದೆ, 94ರ ದಶಕ ಕಂಪ್ಯೂಟರ್ಗಳು ಬರುವಂಥ ಒಂದು ಸಮಯ ಆಗಿತ್ತು. ಸೊ ಕಂಪ್ಯೂಟರ್ಗಳು ಎಲ್ಲ ಕ್ಷೇತ್ರವನ್ನು ಆವರಿಸುವಂಥ ಒಂದು ಸಂದರ್ಭ ಆಗಿತ್ತು. ಆವಾಗ ಅವ್ರಿಗೆ ಒಂದು ಲೇಖನವನ್ನು ಬರೀತಾರೆ, ಆಧುನಿಕ ಮಾಹಿತಿ ತಂತ್ರಜ್ಞಾನ ಮತ್ತು ವಿಶ್ವ ಮಾನವ ಕಲ್ಪನೆ. ಯಾಕಂದರೆ ಕಂಪ್ಯೂಟರ್ಗಳು ಬಂದ ತಕ್ಷಣ ನಮಗೆಲ್ಲ ಏನು ಅಂತಂದರೆ ಅಮೆರಿಕಾ ವಿಚಾರವನ್ನು ನಾವು ಇಲ್ಲೇ ಕೂತ್ಕೊಂಡು ಒಂದು ಕೈ ಬೆರಳಿಲ್ಲ ಒಂದು ಕ್ಲಿಕ್ಕಲ್ಲಿ ತಿಳ್ಕೊಂಬಿಡ್ಬೋದು. ಇಡೀ ಪ್ರಪಂಚ ಅನ್ನೋಂಥದ್ದು ಗ್ಲೋಬಲ್ ವಿಲೇಜ್ ಆಗಿಬಿಡ್ತಾ ಇದೆ ಅನ್ನೋವಂಥ ಸಂದರ್ಭದಲ್ಲಿ ಇವರೊಂದು ಮಾತನ್ನು ಹೇಳ್ತಾರೆ, ಶಿಕ್ಷಿತ ಅನ್ನೋವಂಥದ್ದು ಕನ್ನಡದಿಂದ ದೂರ ಆಗುವಂಥದ್ದು, ನಾಗರಿಕ ಅಂದರೆ ನಿಸರ್ಗದಿಂದ ದೂರ ಆಗುವಂಥದ್ದು, ಸೈಬರೀಕ ಅಂದರೆ ಸಮುದಾಯದಿಂದ ದೂರ ಆಗುವಂಥದ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಅವತ್ತ ಕೊಡ್ತಾರೆ ಅವರು. ಯಾಕಂದರೆ ಕಂಪ್ಯೂಟರ್ಗಳು ಹೋಗ್ತಾನೆ ನಾವು ಪ್ರವೇಶ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಅವರು ಸೈಬರೀಕ ಅಂದರೆ ಸಮುದಾಯದಿಂದ ದೂರ ಆಗುವಂಥದ್ದು. ಬಟ್ ಇವತ್ತು ನಾವು 23 ವರ್ಷಗಳು ದಾಟಿ ಬಂದಾಗ ಆ ಕಂಪ್ಯೂಟರ್ಗಳನ್ನು ಮೀರಿ ಪ್ರತಿಯೊಬ್ಬರು ಕೈಯಲ್ಲಿ ಜೇಬಲ್ಲಿ ಮೊಬೈಲನ್ನು ಇಟ್ಕೊಂಡು ಆಂಡ್ರಾಯ್ಡ್ಗಳಾಗ್ಬಿಟ್ಟಿದ್ದೀವಿ ನಾವು. ಸೊ ಇವತ್ತು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಸಮುದಾಯದಿಂದ ದೂರ ಅಂತ ಕಂಪ್ಯೂಟರ್ಗೆ ಹೇಳಿದ್ದಾರೆ. ಮನೆಯಲ್ಲಿ ಒಂದು ಟೇಬಲ್ ಮಲಗಿರುವಂಥ ಕಂಪ್ಯೂಟರ್ಗಳು ಸಮುದಾಯದಿಂದ ದೂರ ಮಾಡ್ತದೆ, ನಮ್ಮನ್ನು ಸೈಬರೀಕರಣ ಮಾಡ್ತದೆ ಅಂತ ಹೇಳಿರ್ಬೇಕಾರೆ ಇವತ್ತಿನ ಪ್ರತಿಯೊಬ್ಬರು ಜೇಬಲ್ನ ಇಟ್ಕೊಂಡು ಮೊಬೈಲ್ನ ಆಂಡ್ರಾಯ್ಡ್ಗಳಾಗಿರೋ ಸಂದರ್ಭದಲ್ಲಿ ಇವತ್ತು ಅವರ ಮಾತು ಏನಿರ್ತದೆ ಅನ್ನೋದನ್ನು ಅವ್ರ ಮಾತಲ್ಲಿ ಕೇಳಬೇಕಾಗುತ್ತೆ. ನಾವು ಇವತ್ತು ಜಾಗತೀಕರಣ ನೋಡೋ ಜಾಗತೀಕರಣ ಮತ್ತು ಪರಿಸರ ಏನೇನು ನೋಡಿದ್ರು ಅದೆಲ್ಲವನ್ನು ಅವರು ಪರಿಸರಕ್ಕೆ ಹೋಲಿಕೆ ಮಾಡದೆ ಅವ್ರು ಅರ್ಥನೆ ಮಾಡ್ಕೊಳ್ಳೋದಿಲ್ಲ, ನಮಗೂ ಅದ್ರ ಬಗ್ಗೆ ಮಾತಾಡೋದು ಕೂಡ ಇಲ್ಲ ಅವರು. ಅಂದರೆ ಪರಿಸರ ಅನ್ನೋಂಥದ್ದು ನಮ್ಮ ಇಡೀ ಬದುಕಿನ ನೀವೇನೇನು ತರ್ತೀರೋ ಅವರೆಲ್ಲ ಪರಿಸರ ಇದೆ, ಪರಿಸರ ಇರಬೇಕು, ಪರಿಸರದ ಕಾಳಜಿ ನಮಗೆ ಆ ಥರ ಇರಬೇಕು ಅನ್ನೋದನ್ನು ಅವರು ಭಾಳ ಚೆನ್ನಾಗಿ ನಮಗೆ ಯಾವುದೇ ಪರಿಸರ ಅನ್ನೋದು ಒಂದು ಪ್ರತ್ಯೇಕವಾದ ಶಾಸ್ತ್ರ ಅಲ್ಲ ಅದು. ಆ ಶಾಸ್ತ್ರವನ್ನು ಬುಕ್ಕನ್ನು ನಾವು ಓದ್ಕೊಂಡು ನಾವೇನು ಅರ್ಥ ಮಾಡ್ಕೊಬೇಕಾಗಿಲ್ಲ, ನಮ್ಮ ಸುತ್ತಮುತ್ತ ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳೋಂಥದ್ದು ಅದು ಬೌದ್ಧಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲದಕ್ಕೂ ಪರಿಸರವನ್ನು ಅಳವಡಿಸ್ಕೋಬೇಕು ಅನ್ನೋಂಥ ಮಾತನ್ನು ಅವ್ರು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ನಾನು ಮೊದಲೇ ಈ ಪದವನ್ನು ಬಳಸಿಬಿಟ್ಟೆ, ಈ ತೋಪು ಅಂದರೆ ಎರಡು ಅರ್ಥ ಇದೆ. ತೋಪು ಅಂದರೆ ಒಂದೇ ಮರಗಳ ಜಾತಿಯ ಒಂದು ಇದು. ಆಮೇಲೆ ಕನ್ನಡದಲ್ಲಿ ಇನ್ನೊಂದು ಮಾತು ಇದೆ, ತೋಪೆದ್ದೋಗು ಅಂದ್ಬಿಟ್ಟಿದ್ದೀನಿ. ತೋಪೆದ್ದೋಗು ಅಂದರೆ ಹಾಳಾಗೋಗು ಅಂತ ಅರ್ಥ. ಸೊ ಅದನ್ನು ಎಷ್ಟು ಭಾಳ ಚೆನ್ನಾಗಿ ತೋಪು ಯಾರಾಗ್ತಾರೋ ಅವ್ರು ತೋಪೆದ್ದೋತಾರೆ ಅಂತ ಅವರು ಭಾಳ ಚೆನ್ನಾಗಿ ಅರ್ಥ ಮಾಡಿದ್ದಾರೆ. ಹಂಗಾಗಿ ಅವರು ಈ ಇದರಲ್ಲಿ ಮನಮುಟ್ಟು ಅಂತ ಧರಿಸಿದ್ದಾರೆ. ಮತ್ತು ಇದೆಲ್ಲ ಕೂಡ ನಾವು ಕಾಡಾಗಿ ಬದುಕಬೇಕು ಅನ್ನೋಂಥದ್ದು ವಿಚಾರ. ಯಾಕಂದರೆ ಇವತ್ತು ಪರಿಸ್ಥಿತಿಯಲ್ಲಿ ನಾವಿವತ್ತು
ಏಕ ಸಂಸ್ಕೃತಿ, ಒಂದು ದೇಶ, ಒಂದು ದೇಶವಾಗಿರೋಣ, ಆದರೆ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೇಶದ ಊರಣ. ಅದನ್ನು ಮರೆತುಬಿಟ್ಟು ನಾವು ಒಂದು ದೇಶ, ಒಂದು ಊಟ, ಒಂದು ಬಟ್ಟೆ, ಒಂದು ಆಚಾರ, ಒಂದು ಧರ್ಮ, ಒಂದು ಕಾರ್ಡು, ಒಂದು ರೈಲು, ಈ ಥರದ್ದು ಏನೇನೋ ಮಾಡ್ಕೊತ ಬರ್ತಾ ಇದ್ದೀವಿ. ಸೊ ಈ ಒಂದುಗಳು ಈ ತೋಪು, ತೋಪು ಅಂದರೆ ನಾವು ತೋಪು ತೋತಾ ಇದ್ದೀವಿ ಅಂತ ಅರ್ಥ, ಇಡೀ ದೇಶನ ತೋಪಿಸ್ತಾ ಇದ್ದೀವಿ ಅಂತ ಅರ್ಥ. ನಾವು ಕಾಡಾಗಿರಬೇಕು, ಜೀವ ವೈವಿಧ್ಯತೆ ಅಲ್ಲಿ ಪ್ರತಿ ಕ್ರೀಟ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಅಲ್ಲೊಂದು ಅರ್ಥವನ್ನು ಕೊಡಬೇಕು, ಜಾಗವನ್ನು ಕೊಡಬೇಕು ಅನ್ನೋಂಥದ್ದು ಈ ಇಡೀ ಕಾಡು ಮತ್ತು ತೋಪಿನ ಮೂಲಾಶೆಯಾಗಿದೆ. ಇವತ್ತು ಅವರು ಬರೆದಿದ್ದು ಗಳಿಗೆಗಿಂತ, ಯಾಕಂದ್ರೆ ಅವತ್ತು ಜಾಗತೀಕರಣಕ್ಕೆ ಅಷ್ಟೇ ಮುಖಾಮುಖಿ ಆಗಿದ್ದರು. ಇವತ್ತು ನಾವು ಕೋಮುವಾದವನ್ನು ಎದುರಿಸ್ತಾ ಇದ್ದೀರಿ, ಆಮೇಲೆ ಯುದ್ಧದ ಭೀತಿಯಲ್ಲಿ ನಾವು ಇವತ್ತಿದ್ದೀವಿ. ಸೊ ಇವತ್ತಿನ ಸನ್ನಿವೇಶದಲ್ಲಿ ಕಾಡಾಗಿ ನಾವು ಈ ಇಡೀ ಜಗತ್ತನ್ನು ಯಾವ ರೀತಿ ಉಳಿಸ್ಕೋಬೋದು, ತೋಪಾದರೆ ಏನಾಗ್ಬಿಡ್ತೀವಿ ಅನ್ನೋ ಅಪಾಯಗಳನ್ನು ಅವರು ನಿಶ್ಚಳವಾಗಿ ಅವರು ಈ ಕೃತಿಯಲ್ಲಿ ಮಾಡಿದ್ದಾರೆ. ಸೊ 23 ವರ್ಷ ಆದರೂ ಕೂಡ ಅದಕ್ಕೆ ನಾನು ಈ ಬುಕ್ಕನ್ನು ಅಚ್ಚ ಹಸಿರಿನ ಪುಸ್ತಕ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಅದನ್ನು ನಮ್ಮ ಚಂದ್ರಶೇಖರ್ ನಂಗಲಿ ಸರ್ ಅವರು ಬಹಳ ವಿಷಯಗಳಿದ್ದಾರೆ, ನನಗೆ ಏನು ಗೊತ್ತೋ ಅದನ್ನು ಮಾತ್ರ ಮುಂದೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಸೀಮಿತ ಅವಧಿಯಲ್ಲಿ. ಸೊ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಮಾತ್ರ ಕೇಳಿ.